ಗಾಢ ಮತ್ತು ಅವನ ಗ್ಯಾಂಗು ತಪ್ಪಿಸ್ಕೊಂಡಿದ್ದಾರೆ. ಅವ್ರನ್ನ ಹಿಡಿಯೋದು ಬಹಳ ಮುಖ್ಯ. ನೀವೊಂದು ಕಂಪ್ಲೇಂಟ್ ಕೊಡಿ. ಖಂಡಿತ. ಆಕ್ಚುಲಾಗಿ ನಾನು ಅದಕ್ಕೆ ಇಲ್ಲಿಗೆ ಬಂದಿದ್ದು. ಸಿಟಿನಲ್ಲಿ ನಾಕಾಬಂದಿ ಮಾಡಿದ್ದು. ಅವರು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಚಾನ್ಸೇ ಇಲ್ಲ. ಮಿಸ್ಟರ್ ಶ್ರೀವಾಸ್ತವ್. ಎಸ್ ಡಾಕ್ಟರ್. ಐ ಆಮ್ ಸಾರಿ. ಅಂದ್ರೆ ಈಗಲೇ ಏನೂ ಹೇಳಕ್ಕಾಗೋದಿಲ್ಲ. ಅಂದ್ರೆ ಇನ್ನೂ ಸೀರಿಯಸ್ ಆಗಿದ್ದಾರೆ. ಸೊ 48 ಗಂಟೆ ಏನು ಹೇಳಕ್ಕಾಗಲ್ಲ. ಭಯ ಪಡಬೇಡಿ, ಕಾದ್ ನೋಡೋಣ. ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ರಶ್ಮಿ ಪುಟ್ಟಿ, ಬಾಗಿಲು ತೆಗೆಯಮ್ಮ. ರಶ್ಮಿ, ನಿಂಗೆ ನೀನಾದ್ರೂ ಕರಿಯೇ. ರಶ್ಮಿ, ರಶ್ಮಿ ಪುಟ್ಟ, ಬಾಗಿಲು ತೆಗೆಯಪ್ಪ. ರಶ್ಮಿ, ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು ಪುಟ್ಟ. ಬಾಗಿಲು ತೆಗೆಯೋ. ಸೀನು ಸೀನು ಇಲ್ಲಿ ನೋಡೋ. ಇಲ್ಲಿ ಜನರು ನಮ್ಮ ಮನೆ ಪಾರ್ಟಿಗೆ ಕರೆದು ನಾವೇ ಆ ಮನೇಲಿ ಇಲ್ದೆ ಅವ್ರು ವಾಪಸ್ ಹೋಗೋದ್ರ ಅರ್ಥ ಏನು ಅಂತ ಗೊತ್ತಾ? ಆ ಅವಮಾನನ ಅನುಭವಿಸಿದ್ದೀರಾ? ಮುಂದೊಂದ್ ದಿನ ಅವ್ರು ನಮ್ಮ ಎದುರುಗಡೆ ಬಂದ್ರೆ ಡು ಯು ಥಿಂಕ್ ವಿ ಕ್ಯಾನ್ ಫೇಸ್ ದಮ್? ನಿಮ್ಮ ಮಗಳು ನಿಮ್ಮನ್ನ ಕ್ಷಮಿಸಲಾರ್ದೇ ಇರೋಂತ ತಪ್ಪು ನೀವು ಮಾಡಿ ನಿಂತಿದ್ದೀರಾ ಇಲ್ಲಿ? ಹೋಗ್ ನೋಡಿ, ರೂಮಲ್ಲಿ ಸೂಜಿ ಜೊತೆ ಬಾಗಿಲು ಹಾಕೊಂಡು ಕೂತಿದ್ದಾಳೆ. ನಾವ್ಯಾರು ಅವಳನ್ನ ಕರೆಯೋ ಪ್ರಯತ್ನ ಮಾಡಿಲ್ಲ. ನೀವ್ ಟ್ರೈ ಮಾಡ್ಬಹುದು. ರಶ್ಮಿ ಪುಟ್ಟ, ಬಾಗಿಲು ತೆಗೆಯೋ. ನಿನ್ನತ್ರ ಏನೋ ಮಾತಾಡ್ಬೇಕು. ಮರಿ ಹಠ ಮಾಡ್ಬೇಡ, ಬಾಗಿಲು ತೆಗಿ. ಮರಿ ರಶ್ಮಿ, ಬಾಗಿಲು ತೆಗಿ. ಕೇಳೋ, ಸೂಜಿ ಬರ್ತಡೇ ಗಿಫ್ಟ್ ತರಕೋರು ಇನ್ನು ಬಂದಿಲ್ಲ ಅಂಕಲ್. ಸೀನು, ಇದು ಸೀರಾತಿ ಆಯ್ತು. ಮಗ ಅಂತ ಇದುವರೆಗೂ ನೀನ್ ಮಾಡಿದ ತಪ್ಪಿಗೆಲ್ಲ ಸಂಜಾಸಿ ಹೇಳ್ತಿದ್ದೆ, ಆದ್ರೆ ಈಗ ಇದು ಅದನ್ನು ಮೀರಿದ್ದು. ರಶ್ಮಿನ ಕ್ಷಮಿಸು ಅಂತ ಕೇಳಬೇಕಿತ್ತು ನೀವು. ಅದನ್ನ ಬಿಟ್ಟು ಈ ದರಿದ್ರದವಳನ್ನ ಮುದ್ದು ಮಾಡ್ಕೊಂಡು ಕೂತಿದ್ದೀರಾ? ಅವಳನ್ನ ಮುದ್ದು ಮಾಡೋದಿಕ್ಕೆ ಅವ್ರ ಅಪ್ಪ ಅಮ್ಮ ಇದ್ದಾರೆ, ಆದ್ರೆ ರಶ್ಮಿಗೀಗ ಅಪ್ಪ ಇಲ್ಲ ಅನ್ನಿಸ್ತಿದೆ. ಏನಿದು ಅಸಹ್ಯ! ಇಂಥ ಪಾರ್ಟಿ ಸೆಲೆಬ್ರೇಷನ್ ಯಾವಾಗ ಬೇಕಾದ್ರೂ ಮಾಡ್ಬೋದು, ಮಾಡದೇ ಇದ್ರು ಯಾವ ತೊಂದರೆನೂ ಆಗಲ್ಲ. ಆದ್ರೆ ಸೂಜಿ 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 ಅವಳೇ ನಿಮ್ ಮಗಳ? ಹೌದು. ಇವತ್ತಿಂದ ಇವಳು ನನ್ನ ಮಗಳು. ಸೂಜಿ ಈ ಮನೆ ಮಗಳು, ಮಗಳು ನನ್ನ ತತ್ತು ಮಗಳು. ಇವಳು ನಾನು ತತ್ತು ತಗೋತಾ ಇದ್ದೀನಿ. ನಿಂತ್ಕೊಳ್ಳಿ. ಏನ್ ಅನ್ಕೊಂಡಿದ್ದೀರಾ ನೀವು? ಹಾ, ಮಗಳು ಅನ್ನೋದ್ರ ಅರ್ಥ ಗೊತ್ತಾ ನಿಮ್ಗೆ? ನೀವೊಬ್ರೆ ಸಾಕು ತಂದೆ ಆಗ್ಬಿಡ್ತೀರಾ? ನಾನು ಸಾಕು ತಾಯಿ ಅಂತ ನನ್ಗಿಷ್ಟ ಇರ್ಲಿ ಬಿಡ್ಲಿ ಆಗ್ಬಿಡ್ಬೇಕಾ? ಹೌದು, ಸಾಧ್ಯ ಇಲ್ಲ. ಸಾಧ್ಯ ಇಲ್ದೇ ಇದ್ರೆ ಈ ಮನೇಲಿ ನಿನ್ಗೆ ಜಾಗ ಇಲ್ಲ.